ನಮಸ್ಕಾರ ವೀಕ್ಷಕರಿಗೆ. ಏನಾದರೂ ಒಂದು ಹಳೆಯ ಘಟನೆಗಳನ್ನು ನೆನೆಸ್ಕೊಂಡು ಹೇಳುವಂಥ ವೀರೇಶ ಯಾವಾಗಲೂ ಮಾತಾಡ್ತಾ ಇರ್ತಾನೆ. ಎಕ್ಸ್ಪೀರಿಯೆನ್ಸಸ್ಗೆ ಭಾಳ ಕೌಂಟ್ ಆಗುತ್ತೆ ಎಕ್ಸ್ಪೀರಿಯೆನ್ಸು ಅಂತನ್ಬಿಟ್ಟು ಹೇಳ್ತಾ ಇರ್ತಾನೆ. ಸೊ ನಾನು ಚಿತ್ರರಂಗಕ್ಕೆ ಬಂದು ಭಾಳಷ್ಟು 15 ವರ್ಷ ಆಗೋಗಿತ್ತು. ಆದ್ರೂ 1981 ನಾನು ನಮ್ಮ ಗುರುಗಳು ಟಿ ಎಸ್ ರಂಗ ಅವರ ಜೊತೆ ಒಂದು ಹಿಂದಿ ಸಿನಿಮಾ ಗಿದ್ದಂಥ ಸಿನಿಮಾದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ನನ್ನ ವೃತ್ತಿನ ಆರಂಭಿಸ್ತೇವ ಆಗಿನ ಕಾಲದಲ್ಲಿ. ಸೊ ಅದನ್ನು ಮಾಡಿಕೊಂಡು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿಕೊಂಡು ಹಾಗೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಕಲ್ತ್ಕೋಬೇಕು ಅಂದ್ಬಿಟ್ಟು 1983 ಹೊಸ ನೀರು ಅನ್ನೋ ಸಿನಿಮಾ ನನ್ನ ಗೆಳೆಯ ಸಚ್ಚಿದಾನಂದ ಅವರು ತಿರ್ಕೊಂಬಿಟ್ಟಿದ್ದಾರೆ. MLC ಆಗಿದ್ದರು, ಅವ್ರ ತಂದೆ KV ಶಂಕರೇಗೌಡರು, ಅವ್ರ ಹೆಸರನ್ನೆಲ್ಲ ನೀವು ಕೇಳಿರ್ತೀರ. ನಿತ್ಯ ಸಚಿವ ಅನ್ನೋ ಬಿರುದು ಅವರಿಗೆ, ಮಂಡ್ಯದ ನಿತ್ಯ ಸಚಿವ ಅಂತನ್ಬಿಟ್ಟು. ಸೊ ಮಂಡ್ಯದಲ್ಲಿ ಅವರು ಕೊಟ್ಟಂಥ ಬಿರುದು. ಅವರು ವಿದ್ಯಾಮಂತ್ರಿಗಳಾಗಿದ್ದರು, ಅವ್ರ ಮಗ ಸಚ್ಚಿದಾನಂದ್. ಸೊ ರಂಗಭೂಮಿ ಗೆಳೆಯರು ನಾವು ಅವರೆಲ್ಲ. ಸೊ ಅವರ ಹೊಸ ನೀರು ಸಿನಿಮಾಗೆ ನಾನು ಒಬ್ಬ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸುವ ಜೊತೆಗೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿಯೂ ಕೆಲಸ ಮಾಡಿ ನನಗೆ ಅನುಭವ ಬಂತು. ತದನಂತರ 86 ನಾನು ಫೋಟೋ ಫೋನ್ ಕೆಲಸ ಬಿಟ್ಬಿಟ್ಟು ಫುಲ್ ಫ್ಲೆಡ್ಜ್ ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು ಹೊಟ್ಟೆ ಪಾಡ್ಕೊಂಡು ಕೆಲಸ ಬೇಕಲ್ಲ, ಆ ಕೆಲಸ ಮಾಡಬೇಕು ಅಂದಾಗ ಅಚಾನಕ್ ಅಭಯನಾಯ್ಡು ಅವರು ಸಿಕ್ಕಿದ್ರು. ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. ಚಾಮುಂಡೇಶ್ವರ ಸ್ಟುಡಿಯೋನಲ್ಲಿ ಒಂದು ಸತಿ ಸಿಕ್ಕಿ ಈ ಥರ 2-3 ಪಿಕ್ಚರ್ ಮ್ಯಾನೇಜರ ಕೆಲಸ ಮಾಡ್ತಾಯಿದ್ದೀನಣ್ಣ ಅಂತಂದೆ. ಬಾ ನಾಳೆ ಬಾ ಆಫೀಸಿಗೆ ಬಾ ಮಾತಾಡೋದು ಅಂದರು. JP ನಗರದಲ್ಲಿರೋ ಅವ್ರ ಆಫೀಸ್ಗೆ ಹೋದೆ. ಸೊ ಈ ಸಿನಿಮಾಗೆ ಅಸ್ಟೆಂಟಾಗಿ ಕೆಲಸ ಮಾಡು ಮ್ಯಾನೇಜರಲ್ಲಿ ಅಂತನ್ಬಿಟ್ಟು ಒಂದು ಕ್ಯಾರೆಕ್ಟ್ರ್ ಕೊಡ್ತೀನಿ. ಆ ಸಿನಿಮಾ ಹೆಸರು ತಾಳಿಯ ಆಣೆ. ಸೊ ನಾಯಕ ನಟ ಪ್ರಭಾಕರ್ ಅವರು, ಟೈಗರ್ ಪ್ರಭಾಕರ್. ನಾಯಕ ನಟಿ ನಮ್ಮ ಭಾರತಿ ಅಮ್ಮ ಅವರು, ವಿನೋದ್ ಆಳ್ವ, ಮಂಜುಳಾ ಶರ್ಮಾ ಅಲಿಯಾಸ್ ಇಳವರ್ಸಿ ಇನ್ನೊಂದು ಪೇರು. ಆ ಸಿನಿಮಾನಲ್ಲಿ ಶೂಟಿಂಗ್ನಲ್ಲಿ ಮಾಡ್ತಾ ಇದ್ದಾಗ ನಡೆದಂಥ ಕೆಲವು ಘಟನೆಗಳನ್ನ ಈ ಒಂದೆರಡು ಎಪಿಸೋಡಲ್ಲಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಅದು ಹೇಗೆ ಅಂತಂದರೆ, ಈ ಪ್ರೊಡಕ್ಷನ್ ಮ್ಯಾನೇಜರ್ ವೃತ್ತಿ ಏನು ಅಂತಂದರೆ, ಎಷ್ಟೇ ಸತ್ಯವಂತನಾಗಿದ್ದರೂ ಅವ್ರನ್ನ ಬೇರೆಯವ್ರು ನೋಡೋದು ಅನುಮಾನಾಸ್ಪದವಾಗಿಯೇ ನೋಡ್ತಾ ಇರ್ತಾರೆ. ಯಾಕೆಂದರೆ ಮ್ಯಾನೇಜರ್ ಕೆಲಸನೇ ಅದು, 1000 ಸುಳ್ಳು ಹೇಳಿಕೊಂಡು ಒಂದು ಪ್ರೊಡಕ್ಷನನ್ನು ನಿಭಾಯಿಸ್ಕೊಂಡು ಹೋಗೋದಂಥದ್ದೇ ಒಂದು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ನಮ್ಮ ಹಿರಿಯರೊಬ್ಬರಿದ್ದರು, ಮೆಡಿಕಲ್ ಕಾಲೇಜು ಸ್ಟ್ಯಾಟಿಸ್ಟಿಕ್ಸ್ ಪ್ರೊಫೆಸರ್ ಆಗಿದ್ದರು ಅವರು. ಅವರು ಒಂದು ಸತಿ ಹೀಗೆ ಕೇಳಿದ್ರು ನನ್ನನ್ನು, ಪ್ರೊಡಕ್ಷನ್ ಮ್ಯಾನೇಜರ್ಗೆ, ಮತ್ತು ಡಾಕ್ಟರ್ ಗೋಪಾಲಕೃಷ್ಣ ಅಂತನ್ಬಿಟ್ಟು ಅವರೊಬ್ಬರು, ಪ್ರೊಡಕ್ಷನ್ ಮ್ಯಾನೇಜರ್ಗೆ ಡೆಫಿನೇಷನ್ಸ್ ಏನು, ಏನು ಕೆಲಸ ಪ್ರೊಡಕ್ಷನ್ ಮ್ಯಾನೇಜರು ಅಂತ. ನಾವೆಲ್ಲ ಒಂದು ಸಂಜೆಯ ಪಾರ್ಟಿನಲ್ಲಿ ಇದ್ದಾಗ, ನಾವು ಪ್ರತಿದಿನ ಸೇರ್ತಾ ಇದ್ದಂಥ ರಂಗಭೂಮಿ ಗೆಳೆಯರು ಸೇರ್ತಾ ಇದ್ದಂಥ ಟೈಮು, ನಾನು ಅವತ್ತು ಈ ತಾಳಿಯಾಣೆ ಪಿಕ್ಚರ್ ಶೂಟಿಂಗ್ ಮುಗಿಸ್ಕೊಂಡು ಸಂಜೆ 5 ಮೇಲೆ 7 ಮೇಲೆ ನಾನು ನಮ್ಮ ಟಿ ಎಸ್ ರಂಗ ಅವರ ಒಂದು ಅಡ್ಡ ಏನಿತ್ತು NR ಕಾಲೋನಿಯಲ್ಲಿ ಅಲ್ಲಿ ಹೋಗಿ ಸೇರ್ತಾ ಇದ್ದಂಥ ದಿನಗಳು. ಸೊ ಹೀಗೆ ಸಾಯಂಕಾಲದ ಸಭೆಗಳು ಪ್ರಾರಂಭ ಆಯಿತು. ಆ ಪ್ರಾರಂಭ ಆಗಿ ಎಲ್ಲ ನಡೀತಾ ಇದ್ದಾಗ ಅವರು ಡಾಕ್ಟರ್ ಗೋಪಿನಾಥ್ ಅಂದ್ಬಿಟ್ಟು ಅವರು ಕೇಳಿದ್ರು, ಗೋಪಾಲಕೃಷ್ಣ ಅಥವಾ ಗೋಪಿನಾಥ್ ಸರಿಯಾಗಿ ನೆನಪಿಲ್ಲ ನನಗೆ, ಯಾಕೆಂದರೆ ಸುಮಾರು 35 ಆಗೋಯಿತು. ಏನಪ್ಪ ಮಣಿ, ಏನು ಎಕ್ಸಾಕ್ಟ್ಲಿ ಡೆಫಿನೇಷನ್ನು ಪ್ರೊಡಕ್ಷನ್ ಮ್ಯಾನೇಜರ್ ಅಂದರೆ, ಏನು ಕೆಲಸ ಮಾಡ್ತೀರ ನೀವು ಅಂದರು. ನನಗೇನು ಕೆಲಸ ಮಾಡ್ತೀರಂತ ಹೇಗೆ ಹೇಳೋದು ಸರ್? ಒಂದು ಸಿನಿಮಾ ಶೂಟಿಂಗಿಂದ ನಡ್ಕೊಂಡು ಪೋಸ್ಟ್ ಪ್ರೊಡಕ್ಷನ್ವರೆಗೂ ನಡೀಬೇಕಾದ್ರೆ ಪ್ರೊಡಕ್ಷನ್ ಮ್ಯಾನೇಜರ್ನ ಒಂದು ಅವಶ್ಯಕತೆ ತುಂಬ ಇರುತ್ತೆ. ನಿಮಗೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಒಂದು ಶೂಟಿಂಗ್ ನಡೀತಾ ಇರುತ್ತೆ, ನನ್ನ ಸಿನಿಮಾದಲ್ಲಿ ಹೇಮಮಾಲಿ ಅಂತ ಒಬ್ಬ ದೊಡ್ಡ ಕಲಾವಿದೆ ನಾಯಕ ನಟಿಯಾಗಿರ್ತಾಳೆ, ಆ ಕಲಾವಿದೆಗೆ ನಮ್ಮ ಅಕ್ಟೋಬರ್ ಸೆಪ್ಟೆಂಬರ್ನಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ, ನನಗೆ ಬೈಕೇ ಆಗಿದೆ, ಮಾವಿನಣ್ಣು ತಿನ್ನಬೇಕು ಅನಿಸುತ್ತೆ. ಅಂದರೆ ಈಗಿನ ಸೀಸನ್ನಲ್ಲಿ ವರ್ಷ ಪೂರ್ತಿ ಅಲ್ಲಿ ಇಲ್ಲೆಲ್ಲ ಹೈಬ್ರಿಡ್ ಮಾವಿನಣ್ಣುಗಳು ಸಿಗುತ್ತೆ. ನಾನು ಹೇಳ್ತಾ ಇರೋದು ಒಂದು 35 ಹಿಂದೆ, 35-40 ಹಿಂದೆ. ಆವಾಗ ಸಮ್ ಸೀಸನ್, ಏನು ಶಿವರಾತ್ರಿ ಹಬ್ಬ ಕಳೆದಂಗೆ ಮಾವಿನಕಾಯಿ ಸ್ಟಾರ್ಟ್ ಆಗೋದು, ಸೊ ಗಣೇಶನ ಹಬ್ಬದ ಅಷ್ಟೊತ್ತಿಗೆ ಮಾವಿನಕಾಯಿ ಮುಗಿದೋಗೋದು, ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ನಾನು ಸಿಂಪಲ್ಲಾಗಿ ಹೇಳಿದೆ, ಆ ಅಕ್ಟೋಬರು ಮತ್ತು ಟೈಮ್ನಲ್ಲಿ ಅವ್ರು ಏನು ಕೇಳ್ತಾರೆ, ನನಗೆ ಬೈಕೇ ಆಗ್ತಾಯಿದೆ, ಮಾವಿನಕಾಯಿ ತಿನ್ನಬೇಕು ಅನಿಸುತ್ತೆ. ಅವನಿಗೇನು ಅವಸ್ಥೆ ಬೀಳ್ತಾನೆ ಗೊತ್ತಿಲ್ಲ ಪ್ರೊಡಕ್ಷನ್ ಮ್ಯಾನೇಜರು, ಎಲ್ಲಿಂದಾದರೂ ಹುಡುಕ್ಬಿಟ್ಟು ಒಂದು ಮಾವಿನಕಾಯಿ ತಂದು ಕೊಡಬೇಕು. ಅವಾಗ ಅವನೇ ಎಫಿಷಿಯಂಟ್ ಮ್ಯಾನೇಜರು,
ಅಂತ ಆ ತಂಡದವರು ಗುರುತಿಸ್ತಾರೆ ಅಂತ ತಮಾಷೆಯಾಗಿ ಹೇಳಿದೆ. ಎಂಥ ಮಾತು ಹೇಳಿದೆಯಾ ಯಾ ನೀನು ಅಂತಂದರು. ಹಾಗೆ ಸಾಧ್ಯವಾಗದೇ ಇರೋ ಕೆಲಸನ ಮಾಡೋದೇ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ. ಒಂದು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ, ಒಂದು ಸಿನಿಮಾ ಕೆಲಸ ಮಾಡಿ ಎರಡು ಸಿನಿಮಾ ಅನುಭವ ತೊಗೊಂಡವನು ಈವೆಂಟ್ಗಳು ಆರಾಮಾಗಿ ನಡೆಸ್ಬೋದಂತೆ. ಅದು ನನ್ನ ಅನುಭವಕ್ಕೆ ಬಂದಂಥ ವಿಷಯ. ಇದರ ಮಧ್ಯದಲ್ಲಿ ಈಗ ಬರ್ತೀನಿ. ಮತ್ತೆ ಮೊದಲೆಲ್ಲ ಆಗ ಲಾಲ್ಬಾಗು ಮತ್ತು ನಂದಿ ಬೆಟ್ಟ ಮತ್ತು ಈ ಕಬ್ಬನ್ ಪಾರ್ಕು ರೆಗ್ಯುಲರಾಗಿ ತೋಟಗಾರಿಕೆ ಇಲಾಖೆಗೆ ಬರುವಂಥ ವ್ಯಾಪ್ತಿಯ ಕ್ಷೇತ್ರಗಳು, ಈ ಲೊಕೇಶನ್ಸು ಶೂಟಿಂಗ್ಗಳು ಮಾಡ್ತಾಯಿದ್ವಿ. ಕ್ರಮೇಣ ನಮ್ಮ ಸಿನಿಮಾದವರು ಕೆಲವಾರು ಅವಾಂತರಗಳು ಮಾಡಿದ್ದು, ಕೆಲವರು ರಾಜಕೀಯದವರು ಒತ್ತಡ, ಲಾಲ್ಬಾಗನ್ನು ಕೊಡೋದು ನಿಲ್ಲಿಸಿದ್ರು, ನಂದಿ ಬೆಟ್ಟನ್ನು ಕೊಡೋದು ನಿಲ್ಲಿಸಿದ್ರು, ಕಬ್ಬನ್ ಪಾರ್ಕ್ ಕೊಡೋದು ನಿಲ್ಲಿಸಿದ್ರು, ದೊಡ್ಡಾಲ್ದ ಮರನ್ನು ಕೊಡೋದು ನಿಲ್ಲಿಸಿದ್ರು. ನಾವು ಕಬ್ಬನ್ ಪಾರ್ಕಲ್ಲೂ ಶೂಟಿಂಗ್ ಮಾಡಿದ್ವಿ, ತಾಳಿಯಾಣೆ ಪಿಕ್ಚರು, ಲಾಲ್ಬಾಗಲ್ಲೂ ಶೂಟಿಂಗ್ ಮಾಡಿದ್ವಿ, ನಂದಿ ಬೆಟ್ಟದಲ್ಲೂ ಕ್ಲೈಮ್ಯಾಕ್ಸ್ ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡಿದ್ವಿ, ಮತ್ತು ದೊಡ್ಡಾಲ್ದ ಮರದ ಕೆಳಗಡೆ ಒಂದು ನೈಟ್ ಸಾಂಗ್ ಶೂಟ್ ಮಾಡಿದ್ವಿ. ಸೊ ಎಲ್ಲ ಕಡೆಯೂ ನಾನು ಪರ್ಮಿಷನ್ಗಳು ತೊಗೊಂಡು ಶೂಟ್ ಮಾಡ್ತಿದ್ದೆ. ಡಿ ರಾಜೇಂದ್ರ ಬಾಬು ಅವರು ಭಾಳ ಎಫಿಷಿಯೆಂಟ್ ಡೈರೆಕ್ಟರ್, ಮತ್ತು ಭಾಳಷ್ಟು ಒಂದು ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಟ್ಟಂಥ ಒಬ್ಬ ನಿರ್ದೇಶಕ ಕನ್ನಡಕ್ಕೆ. ಅವರ ಮೂರ್ನಾಲ್ಕು ಸಿನಿಮಾದಲ್ಲಿ ನಾನು ಆ್ಯಕ್ಟಿಂಗ್ ಸಹಿತ ಮಾಡಿದ್ದೀನಿ, ಅಭಿನಯಿಸಿದ್ದೀನಿ. ಸೊ ಅವರು ಒಂದಿನ ಮಧ್ಯಾಹ್ನ ನನಗೆ ಕಬ್ಬನ್ ಪಾರ್ಕಲ್ಲಿ ಊಟ ಆದಮೇಲೆ ಕೂತಿದ್ದೆ, ಏ ಕರೆಸುಬು ಬಾ ಇಲ್ಲಿ ಅಂತಂದರು. ಜೊತೆಗೆ ಅಬ್ಬಯ್ಯನಾಡು ಅವರು ಪ್ರೊಡ್ಯೂಸರು ಇದ್ದರು. ಏ ಸಾಯಂಕಾಲ ಶೂಟಿಂಗು ಹಲಸೂರು ಕೆರೆಯಲ್ಲಿ ಹಾಕ್ಬಿಡಪ್ಪ, ಮಧ್ಯೆ ನೀವು ಹಲಸೂರು ಕೆರೆ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿದ್ರೆ, ಈಗಲೂ ಕೆಲವು ಐಲ್ಯಾಂಡ್ಸ್ ಇದೆ, ಅಷ್ಟು ಹಲಸೂರು ಕೆರೆಯ ಒಂದು ಭಾಗ ಪೂರ್ತಿ ಡಿಫೆನ್ಸ್ಗೆ ಒಳಪಟ್ಟಿದೆ, ಇನ್ನೊಂದು ಭಾಗ ಆವಾಗ ಬೋಟಿಂಗ್ ಕೊಡ್ತಿದ್ರು, ಈಗ ಬೋಟಿಂಗ್ ಕೊಡ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಹೋಗಿ ನಾನು 35-40 ವರ್ಷ ಆಯಿತು. ಸ್ವಿಮ್ಮಿಂಗ್ ಪೂಲ್ ಇತ್ತು, ಒಂದು ಸ್ವಿಮ್ಮಿಂಗ್ ಪೂಲ್ ಬೇಕು, ಕಾರ್ಪೊರೇಷನ್ ಸ್ವಿಮ್ಮಿಂಗ್ ಪೂಲು, ಅದೇನು ಪರ್ಮಿಷನ್ ತೊಗೊಳ್ಳೋದು ದೊಡ್ಡದಲ್ಲ, ತೊಗೊಳ್ತೀನಿ ಅಂತಂದೆ. ಅಲ್ಲ ಸ್ವಿಮ್ಮಿಂಗ್ ಪೂಲ್ ನೆಕ್ಸ್ಟ್ ವೀಕ್ ಬೇಕಾಗುತ್ತೆ ನಾನು ಹೇಳ್ತೀನಿ, ಬಟ್ ಈಗ ಇವತ್ತು ನೈಟ್ಗೆ ನನಗೆ ಆ ಕಬ್ಬನ್ ಪಾ ಕೃಷ್ಣ ಇದು ಏನು ಹಲಸೂರು ಕೆರೆಯ ಮಧ್ಯದಲ್ಲಿರುವಂಥ ಐಲ್ಯಾಂಡಲ್ಲಿ ಶೂಟ್ ಮಾಡ್ಬೇಕು ನಾವು, ಅದಕ್ಕೆ ಪರ್ಮಿಷನ್ ಬೇಕು ಅಂದರು. ಟೈಮು 3:30. ಹಲಸೂರು ಕೆರೆ ಯಾವ ಡಿಪಾರ್ಟ್ಮೆಂಟ್ಗೆ ಯಾವ ವ್ಯಾಪ್ತಿಗೆ ಬರುತ್ತೋ ಗೊತ್ತಿಲ್ಲ, ಅಲ್ಲಿಗೂ ಹೇಳಿ ತಪ್ಪಿಸ್ಕೊಂಡೆ. ಅದು ಎಲ್ಲ ಡಿಫೆನ್ಸ್ ಅವ್ರು ತೊಗೊಂಬಿಟ್ಟಿದ್ದಾರೆ ಗುರುಗಳೇ, ಅದಾಗಲ್ಲ ಈಗ ಪರ್ಮಿಷನ್. ಏಯ್ ಯಾರು ಹೇಳಿದ್ದು, ಕಾರ್ಪೊರೇಷನ್ ಲಡ್ದಾ ಇದೆ, ಹಲಸೂರು ಕೆರೆಗೆ ಇದ್ದೆ ಅಂತ ಯಾರೋ ಪಕ್ಕದಲ್ಲಿ ಇರ್ತಾರಲ್ಲ ಸುಮಾರು ಜನ ಜಾಕ್ಟೆಗಳು, ಆ ಜಾಕ್ಟೆಗಳು ಯಾರೋ ಹಾಕ್ಕೊಟ್ರೆ ಏಯ್ ಆಗುತ್ತೆ ಹೋಗು ಅಂದರು. ಸರಿ, ಅಲ್ಲಿಂದ ನಮಗೆ ಈ ಕಾರ್ಪೊರೇಷನ್ ಎದುರುಗಡೆ ಒಂದು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ, ಇವತ್ತು ನೀವು ಯಾರು ನೋಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬಾದಾಮಿ ಹೌಸ್ ಅಂತ ಒಂದು ಬೋರ್ಡ್ ಇತ್ತು, ಜಾರ್ಜ್ ವೋಕ್ಸ್ ಬಿಲ್ಡಿಂಗ್ ಅಂತ ಒಂದು ಬೋರ್ಡ್ ಹಾಕಿದ್ರು, ಅದ್ರ ಮೇಲೆ ತುಂಬ ದಿನ ಆದಮೇಲೆ ಜಾರ್ಜ್ ವೋಕ್ಸ್ ಬಿಲ್ಡಿಂಗ್ ಅಂತ. ಸ್ವಾತಂತ್ರ್ಯ ನಂತರ ನಮ್ಮ ಬ್ರಿಟಿಷರು ನಮಗೆ ಕೊಟ್ಟು ಹೋದ್ಮೇಲೆ ಅದು ಬಾದಾಮಿ ಅನ್ನೋರ ಫ್ಯಾಮಿಲಿಯವರು ತೊಗೊಂಡು ಬಾದಾಮಿ ಹೌಸ್ ಅಂದ್ಬಿಟ್ಟು ಹಾಕಿದ್ರು. ನಮ್ಮ ವಾರ್ತಾ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿ ಕೂತ್ಕೊಳ್ತಾ ಇದ್ರು. ಅವರು ನಮಗೆ ಈ ಶೂಟಿಂಗ್ಗಳಿಗೆ ಬೇಕಾದಂಥ ಒಂದು ಪರ್ಮಿಷನ್ನು, ಲೊಕೇಶನ್ಗೆ ಬೇಕಾದಂಥ ಪರ್ಮಿಷನ್ನು, ಇವಾಗ ನಮಗೆ ಈ ರೋಡಲ್ಲಿ ಶೂಟಿಂಗ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಅವ್ರು ಕೊಟ್ಬಿಡೋರು ಶೂಟಿಂಗಿಗೆ. ಒಂದು ಪೊಲೀಸ್ ಸ್ಟೇಷನಲ್ಲಿ ಶೂಟಿಂಗ್ ಮಾಡಬೇಕು, ನಾವು ಪೊಲೀಸ್ ಡಿಪಾರ್ಟ್ಮೆಂಟು ಕನ್ಕರೆನ್ಸ್ ಒಪ್ಪಿಗೆ ಪತ್ರ ತರಬೇಕು, ಆವಾಗ ಇವರು ಪರ್ಮಿಷನ್ ಕೊಡೋರು. ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ದುಡ್ಡು ಕಟ್ಟಬೇಕು, ಕೆಲವು ಡಿಪಾರ್ಟ್ಮೆಂಟ್ಗಳು ಸುಮ್ಮನೆ ಕೊಟ್ಬಿಡೋರು. ಸೊ ನಾವು ನಮ್ಮದೇ ಆದಂಥ ಒಂದು ವ್ಯವಸ್ಥೆ, ಒಂದು ಜಾಲ ಇಟ್ಕೊಂಡಿರ್ತೀವಿ ಲೊಕೇಶನ್ ಪರ್ಮಿಷನ್ಗೆ. ಸೊ ಇವೆಲ್ಲ ಇವಾಗೇನೋ ಮೊಬೈಲ್ ಇದೆ, ಇದು ಕೂತಿ ಸ್ಪಾಟಲ್ಲಿ ಫೋನ್ ಮಾಡ್ತೀವಿ, ನಾವು ಹೋಗೋಷ್ಟೊತ್ತಿಗೆ ಅವರೇ ಸೈನ್ ಆಗ್ತಾರೆ, ರೆಡಿ ಆಗುತ್ತೆ, ಪರ್ಮಿಷನ್ ಆಗುತ್ತೆ, ಎಲ್ಲ ಆಗುತ್ತೆ. ಹಾಗೆ ಯಾವುದೂ ಇಲ್ಲದೇ ಇದ್ದಂಥ ಒಂದು ಲ್ಯಾಂಡ್ಲೈನೇ ನಂಬ್ಕೊಂಡಂಥ ಕಾಲಗಳು ನಾವು, ಒಂದು ಸಂಪರ್ಕಕ್ಕೋಸ್ಕರ ಒಂದು ಲ್ಯಾಂಡ್ಲೈನ್ ತಂಬ್ಕೊಂಡು. ಸೊ ಕಬ್ಬನ್ ಪಾರ್ಕಲ್ಲಿ ಶೂಟ್ ಹಂಗೆ ಆಗ್ತಾ ಇದೆ, ಅಲ್ಲಿ ಲ್ಯಾಂಡ್ಲೈನ್ ಎಲ್ಲಿ ಹುಡುಕ್ಬೇಕು? ಆ ಪುಟಾಣಿ ರೈಲು ಇತ್ತು ಅವಾಗ, ಇವಾಗ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈ ಪುಟಾಣಿ ರೈಲು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಈ ಮಾತನ್ನು ಹೇಳಿದ್ದು, ಊಟ ಆದಮೇಲೆ ಮಕ್ಕಳ ಕೂಟ ಅಲ್ಲ, ಬಾಲಭವನ, ಈ ಕಬ್ಬನ್ ಪಾರ್ಕಲ್ಲಿ ಇರುವಂಥ ಬಾಲಭವನದಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆವು. ಆಗ ಪುಟಾಣಿ ರೈಲಿತ್ತು, ಅದರಲ್ಲಿ ಒಂದೆರಡು ಶಾರ್ಟ್, ಒಂದು ಸಾಂಗ್ ಬಿಟ್ಸು ಅಲ್ಲಿ ಮಾಂಟೇಜ್ ಸಾಂಗು, ಗಂಡ ಹೆಂಡ್ತಿ ಒಂದು ಮಗು ಜೊತೆಗೆ ಸಾಂಗು. ಒಬ್ಬ ಡೈರೆಕ್ಟರ್ನ ಹೇಳಿದ್ರು ಪರ್ಮಿಷನ್ ಬೇಕು ಅಂತಂದರು. ಸರಿ, ಏನು ಮಾಡೋದು, ಆಗಲ್ಲ ಅಂದರೆ ಒಂದು ಅವಮಾನ ಆಗುತ್ತೆ ನಮಗೆ. ಸರಿ, ಹೋದೆ, ಎಲ್ಲೂ ಹೋಗಲಿಲ್ಲ, ಅಲ್ಲೇ ಇದ್ದೆ ಆ ಕಡೆ ಮರೆಯಲ್ಲಿ ಹೋಗಿ. ಅಷ್ಟಲ್ಲಿ ಒಂದು ಐಡಿಯಾ, ಒಂದು ಸ್ಕ್ರೀನ್ ಪ್ಲೇ ರೆಡಿ ಮಾಡಿಕೊಂಡೆ. ನಾನು ವಾಪಸ್ ಬಂದೆ, ಸರ್ ಪರ್ಮಿಷನ್ಗೆ ಹಾಕಿದ್ದೀನಿ. ಓಕೆ ಸರ್, ಆದರೆ ಒಂದು ಡೌಟು ಸರ್, ಐಲ್ಯಾಂಡು ನಾನು ನೋಡಿರೋ ಪ್ರಕಾರ ಹೆಚ್ಚು ಕಮ್ಮಿ ಒಂದು 400-500 ಅಡಿ ಡಿಸ್ಟೆನ್ಸ್ ಬರುತ್ತೆ. 400-500 ಅಡಿ ಈ ಐಲ್ಯಾಂಡು, ನೀವೇನು ಕೇಳ್ತೀರಿ ಅಲ್ಲಿ ಶೂಟಿಂಗ್ ಮಾಡಬೇಕು ಅಂತ. ಈಗ ಟೈಮು 3:30 ಸರ್. ಈ ಐಲ್ಯಾಂಡು ನನ್ನ ಪ್ರಕಾರ ಒಂದು ಒಳಗಡೆ ಒಂದು 300-400 ಮೀಟ್ರ್ ಒಳಗಡೆ ಇದೆ ಸರ್. ಅಷ್ಟು
ಕೇಬಲ್ ಜನರೇಟರ್ ಲೈಟ್ಸು ನೈಟ್ ಶೂಟಿಂಗು ಡೇ ಆದರೆ ಪರವಾಗಿಲ್ಲ, ರಿಫ್ಲೆಕ್ಟರ್ಸ್ ಬೋಟಲ್ಲಿ ಇಟ್ಕೊಂಡು ಹೋಗ್ಬೋದು. ಇದು ಕೇಬಲ್ ಹೆಂಗೆ ತೊಗೊಂಡೋಗ್ತೀರಾ ಸರ್ ಅಲ್ಲಿ ಲೈಟ್ಸ್ಗೆ, ಜನ್ರೇಟರ್ ಲೈಟ್ಸ್ಗೆ ಅಂತ ಒಂದು ಆ ಜನ್ರೇಟರ್ನಿಗೆ ಹೇಳ್ಕೊಟ್ಬಿಟ್ಟೆ ಹೋಗ್ಬಿಟ್ಟು. ನಾನು ಕರಿತೀನಿ, ಕರೆದಾಗ ಬಂದು ಈ ಥರ ಒಂದು ಪ್ರಶ್ನೆ ಕೇಳ್ತೀನಿ ನಿನಗೆ, ಅದಕ್ಕೆ ನೀನು ಆನ್ಸರ್ ಕೊಡು ಅಂತನ್ಬಿಟ್ಟು ಹೋದೆ. ಅಭಯನಾಯ್ಡು ಅವ್ರ ಪಕ್ಕದಲ್ಲಿದ್ರು, ಅವ್ರನ್ನೂ ಕರೆದೆ, ಅಣ್ಣ ಮಾತಾಡ್ಬೇಕು ಬನ್ನಿ ಅಂತ. ಸರಿ, ಡಿ ರಾಜೇಂದ್ರ ಬಾಬು ಪತ್ರಕ್ಕೆ ಹೋದೆ. ಸರು ಹೇ ಶಾರ್ಟ್ ತೆಗಿತಾ ಇದ್ದೀನಿ ರಯ್ಯ ಅಂದರು. ಶಾರ್ಟ್ ತೆಗೆದು ಬಂದರು ಒಂದು ಹತ್ತು ನಿಮಿಷ ಆದಮೇಲೆ. ಸರ್ ಪರ್ಮಿಷನ್ಗೆ ಹಾಕ್ಬಿಟ್ಟಿದ್ದೀನಿ ಸರ್, ಟೈಮ್ ಆಗುತ್ತೆ, ಟೈಪ್ ಆಗಿಬಿಡುತ್ತೆ, 5:00 ಸಿಗುತ್ತೆ ಸರ್ ಪರ್ಮಿಷನ್ನು, ಅದೇನು ತೊಂದರೆ ಇಲ್ಲ. ಆದರೆ ಜನ್ರೇಟರ್ನು ಹಿಂಗೆ ಸಾಯಂಕಾಲ ಶೂಟಿಂಗು ಪ್ಯಾಕಪ್ಪ ಇಲ್ಲ ಎಕ್ಸ್ಟೆನ್ ಇಲ್ಲಪ್ಪ ನೈಟ್ ಎಕ್ಸ್ಟೆನ್ಷನು ಈ ಥರ ಇದು ಅಂತ ಹೇಳಿದೆ. ಅವನದೊಂದು ಪ್ರಾಬ್ಲಮ್ ಇದೆ ಸರ್ ಅಂದ್ಬಿಟ್ಟು ಜನ್ರೇಟರ್ ಅವ್ನು ಕರೆದೆ, ಏ ಬಾರಯ್ಯ ಇಲ್ಲಿ ಅಂತ. ಅವನು ಮಡ್ರಾಸ್ ಜನ್ರೇಟ್ರು. ಸೊ ಅವ್ನು ಮಡ್ರಾಸ್ ಅವ್ನು ಬಂದ ತಮಿಳಲ್ಲಿ. ಸರ್ ಏನ ಸರ್ ಅಂದ, ಇಲ್ಲಮ್ಮ ಸಾಯಂಕಾಲ ಸಾಯಂಕಾಲ ಶೂಟಿಂಗ್ ಕೆರೆ ಹತ್ರ ಇದ್ರೆ ಅಲ್ಸೂರು ಕೆರೆಪ್ಪ ನೋಡಿದ್ಯಾ ನೀನು ಮಡ್ರಾಸಿಂದ ಬರೋವಾಗ? ಆಗಿನ ಕಾಲದಲ್ಲಿ ಇದ್ದಿದ್ದು ಒಂದೇ ರೋಡು, ವಯ ಚಿತ್ತೂರು ಹೋಗಬೇಕಾಗಿತ್ತು, ಕೋಲಾರ ಚಿತ್ತೂರು ಹಿಂಗೆ ಹೋಗಿ ಮುಳಬಾಗಲು ಹಿಂಗೆ ಹೋಗಬೇಕಾಗಿತ್ತು. ಓಲ್ಡ್ ಮಡ್ರಾಸ್ ರೋಡ್, ಇವನ್ ನ್ಯೂ ಮಡ್ರಾಸ್ ರೋಡ್ ಏನಿದೆ ಹೊಸೂರು ಮೇಲೆ, ಹೊಸೂರು ಕೃಷ್ಣಗಿರಿ ಹೋಗೋ ರೋಡು ತುಂಬ ಜನ ಯೂಸ್ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ನನ್ನ 9 ರೈಲ್ವೆ ಗೇಟ್ ಸಿಗ್ತಾ ಇತ್ತಲ್ಲಿ, ಆ ರೋಡ್ ಯಾರೂ ಯೂಸ್ ಮಾಡ್ತಾ ಇರಲಿಲ್ಲ. ಮಡ್ರಾಸ್ಗೆ ಹೋಗ್ತಾ ಇದ್ದಿದ್ದು ಈ ರೋಡಲ್ಲೇ, ವಯ ಚಿತ್ತೂರು ಕೃಷ್ಣರಾಜಪುರ ಹೊಸಕೋಟೆ ಕೋಲಾರ ಹೀಗೆ ಹೋಗ್ತಾ ಇದ್ವಿ. ಅವರು ಬರೋವಾಗ ಹಲ್ಸೂರು ಮೇಲೆ ಬರೋದು ರೆಗ್ಯುಲರು, ಆನಂದ್ ಸಿನಿ ಸರ್ವಿಸು ಡ್ರೈವರು. ಸರಿ ಏನಪ್ಪ ಹಿಂಗಿದೆ ಸಾಯಂಕಾಲ ಅಲ್ಲಿ ಶೂಟಿಂಗ್ ಮಾಡಬೇಕು, ಕೇಬಲ್ ರೆಡಿ ಮಾಡ್ಕೊಂಬಿಡಪ್ಪ. ಏನು ಸರ್ ಎಷ್ಟು ಇದೆ ಅಂದ, ಬರುತ್ತಪ್ಪ ಒಂದು 500 ಮೀಟ್ರ್ ಕೇಬಲ್ ರೆಡಿ ಮಾಡ್ಕೊಳಪ್ಪ ನೀನು ಅಂತಂದೆ. ಸರ್ ನಾನು 500 ಮೀಟ್ರ್ ಕೇಬಲ್, ನನ್ನ ಹತ್ರ ಒಂದು 300 ಅಡಿ ಕೇಬಲ್ ಇದೆ, 100 ಮೀಟರ್ಸ್ ಕೇಬಲ್ ಇದೆ. ನೀವು 500 ಮೀಟ್ರ್ ಆಗಿದ ತಕ್ಷಣ ನನಗೆ 2 ಜನ್ರೇಟ್ರ್ ಕೊಡಬೇಕು. 2 ಜನ್ರೇಟ್ರು ಯಾಕೆಂದರೆ ಲೋಡ್ ಡ್ರಾಪ್ ಆಗುತ್ತೆ ತುಂಬ ದೂರ ಹೋದರೆ ಲೈಟ್ಗಳಿಗೆ. ಈಗ 60 ಕಿಲೋವ್ಯಾಟ್ ಜನ್ರೇಟರ್ ನನ್ನ ಹತ್ರ ಇದೆ ಅಂತಂದರೆ ನಿಮ್ಗೆ ಔಟ್ಪುಟ್ ಕೊಡೋದೆ ನಾನು 40-45 ಕಿಲೋವ್ಯಾಟ್ ಔಟ್ಪುಟ್ ಕೊಡ್ತೀನಿ ಅಷ್ಟೇ ನಂಗೆ ಕೊಡೋಕ್ಕಾಗೋದು. ಸರಿ, 2 ಜನ್ರೇಟ್ರು ಡಿಸ್ಟೆನ್ಸ್ ಜಾಸ್ತಿ ಆದಾಗ ನಾನೇನು ಮಾಡೋಕ್ಕಾಗಲ್ಲ. ಒಂದು, ಎರಡನೇದು ನನಗೆ ವೈರು ನೀರಿನಲ್ಲಿ ಹಾಕ್ಕೊಳಕ್ಕಾಗಲ್ಲ ಸರ್, ಕರೆಂಟ್ ಹೊಡಿಯುತ್ತೆ. ವೈರ್ನ ಹೆಂಗೆ ಹಾಕ್ಕೊಂಡು ಹೋಗ್ತೀರಾ ಸರ್ ನೀರಲ್ಲಿ? ಏನಾದರೂ ಒಂದು ಐಡಿಯಾ ಕೊಡಿ ಸರ್ ನಂಗೆ. ಅಲ್ಲಲ್ಲಿ ಕೇಬಲ್ ಹಾಕ್ಕೊಂಡು ಹೋಗಿ 10 ಅಡಿ ದೂರಕ್ಕೆ, ಇಲ್ಲ ಒಂದು ಮರ ನಿಲ್ಲಿಸ್ಕೊಡಿ, ಕೇಬಲ್ ಕಟ್ಟಿ ನನಗೆ ಕೇಬಲ್ ಕೊಡ್ತೀನಿ ನಾನು, ಅದನ್ನು ಕಟ್ಟಿಸ್ಕೊಟ್ಬಿಟ್ಟು ಆ ಕಡೆ ಹಾಕ್ಬಿಡಿ ಸರ್. ನಾನು ಸ್ವಿಚ್ ಬೋರ್ಡಲ್ಲ, ನೀವೇನೋ ಒಂದು ಬೋಟ್ ಕೊಡ್ತೀನಿ ಅಂತಂದರೆ ಬೋಟಲ್ಲಿ ತೊಗೊಂಡೋಗಿ ಸ್ವಿಚ್ ಬೋರ್ಡ್ ಹಾಕ್ಕೊಂಬಿಡ್ತೀನಿ ಸರ್, ಲೈಟ್ಸು ಸ್ವಿಚ್ ಬೋರ್ಡೆಲ್ಲ. ಬಟ್ ಎಲ್ಲ ಶಿಫ್ಟ್ ಮಾಡೋಕ್ಕೆ ನನಗೆ 1 hour 1.5 hour ಟೈಮ್ ಆಗುತ್ತೆ ಸರ್. ಈ ಸ್ಕ್ರೀನ್ ಪ್ಲೇ ರೆಡಿ ಮಾಡಿದ್ನಲ್ಲ, ಇದನ್ನು ಹೇಳಿದೆ. ನಮ್ಮ ಅಬ್ಬಾಯಿನಾಡು ಅವ್ರದ್ದು ಒಂದು ಸ್ಟೈಲ್ ಇತ್ತು, ಅವ್ರಿಗೆ ಟೆನ್ಷನ್ ಆಗೋಗ್ಬಿಟ್ರೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ತಕ 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 ಓಡಾಡೋರು, ಓಡಾಡ್ಬಿಟ್ಟು ಕೈ ಕಚ್ಚೋರು ಅವ್ರ ಬೆಲ್ಲ ಟೆನ್ಷನ್ಗೆ. ಅವ್ರಿಗೆ ಟೆನ್ಷನ್ಗೆ, ಯಾಕೆಂದರೆ ಟೈಮ್ ವೇಸ್ಟ್ ಆಗಬಾರ್ದು. ಭಾಳ ಶಿಸ್ತಿನ ಮನುಷ್ಯ ಆತ ಅಬ್ಬಾಯಿನಾಡು. ಅದನ್ನ ಹತ್ರ ಕಲ್ತಿದ್ದು ತುಂಬ ಇದೆ ನಾನು. 2 ಪಿಕ್ಚರ್ ಕೆಲಸ ಮಾಡಿದ್ರೂ ನಾನು ತುಂಬ ಕಲ್ತಿದ್ದೀನಿ ಅಪ್ಪನ ಹತ್ರ. ಸೊ ಹಲ್ಕ ಚಕ 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 ನೋಡು, ಏನಣ್ಣ ಟೆನ್ಷನ್ನು? ಏನೋ ಲೊಕೇಶನ್ ಕೇಳ್ದೆ ಆ ಡೈರೆಕ್ಟ್ರು, ನೀನೇನೋ ಮಾಡ್ತೀನಿ ಅಂತ ಹೋದೆ, ಟೈಮ್ 5 ಆಗ್ತಾಯಿದೆ ಈಗ, ಈಗ ಬಂದ್ಬಿಟ್ಟು ಏನೋ ಒಂದು ಫಿಟ್ಟಿಂಗ್ ಇಡ್ತಾ ಇದೆಯಾ ಅಂದರು. ಅಲ್ಲ ಫಿಟ್ಟಿಂಗ್ ಅಲ್ಲ ಅಣ್ಣ, ನಾನು ಹೇಳ್ತಾ ಇರೋದು ಹೆಂಗಣ್ಣ ಕೇಬಲ್, ಅವ್ನು ಕೇಬಲ್ ಹಾಕ್ಬಿಡು ಅಂತ ಕೇಳ್ತಾ ಅವನು. ನಾನು ಲೊಕೇಶನ್ ಪರ್ಮಿಷನ್ ತೊಗೊಳೋದು ನನ್ನ ಜವಾಬ್ದಾರಿ, ಕೇಬಲ್ ಹಾಕ್ಕೊಡೋದು ಇನ್ನೊಂದು ನೆಟ್ ಕೊಡೋದು ಅದಕ್ಕೆಲ್ಲ ನೀವು ಈ 1 hourಲ್ಲಿ ಎಲ್ಲಾಗುತ್ತೆ ಶಿಫ್ಟಿಂಗಲ್ಲಿ? ಅದು ಆಗದೇ ಇರೋ ವಿಷಯ. ಆಮೇಲೆ ನೀವೇ ಇಮ್ಯಾಜಿನ್ ಮಾಡಿ, ಅವ್ರು ಕೇಳ್ತಾ ಇರೋ ಥರ ಏನೋ ಹಗಲಲ್ಲಿ ಬೇಕಾದ್ರೆ ಶೂಟಿಂಗ್ ಮಾಡ್ಬೋದು, ಬ್ಯೂಟಿ ಇರುತ್ತೆ. ನೈಟಲ್ಲಿ ಏನಣ್ಣ ಕಾಣಿಸುತ್ತೆ? ದಡದಲ್ಲಿ ಮಾಡಿದ್ರು ಒಂದೇ, ಅಲ್ಲಿ ಮಾಡಿದ್ರು ಒಂದೇ, ಚೀಟ್ ಮಾಡಿ ಅಣ್ಣ ಅಂತಂದೆ. ಬರ್ರ ಅಂತ ಒಂದು ಸತಿ ನೋಡಿದ್ರು ನಾನು ಕನ್ನಡಕ ಹಿಂಗೆ ತೆಗೆದು ಕೈಯಲ್ಲಿ ಇಟ್ಕೊಂಡು ಕಚ್ಕೊಂಡು ಹೋದರು. ಏನೋ ಮಾತಾಡಿದೆ ಸ್ವಲ್ಪ ಹೊತ್ತಿಗೆ, ನಾನು ಪಡೆದು ನಿನ್ನ ಮುಗಿದೋಯ್ತು ಇದು ಮ್ಯಾಟ್ರ್ ಅಂದ್ಬಿಟ್ಟು ಸುದ್ದು ಹೋಗಿ ಕೂತ್ಕೊಂಡೆ. ನಾನು ಪರ್ಮಿಷನ್ಗೂ ಹಾಕಲಿಲ್ಲ, ಇನ್ನೊಂದೂ ಮಾಡಲಿಲ್ಲ. 6 ಗಂಟೆ ಆಯಿತು, 6:00 ಆಯಿತು, ಪ್ಯಾಕಪ್ ಅಂತ ಕೇಳಿಸ್ತು. ಆ ಹಬ್ಬ ಬಚಾವ್ ಅದೆ ಅಂದ್ಬಿಟ್ಟು ಅಂದೆ. ಹೇಗೆ ಅರೇಂಜ್ ಮಾಡೋದು ಗೊತ್ತಿತ್ತು. ಈಕೆ ಡೈರೆಕ್ಟ್ರುಗಳು ಕೆಲವು ಸತಿ ಅವ್ರಿಗೆ ಅದು ತಪ್ಪು ಅಂತ ಹೇಳಲ್ಲ, ನಾನು ಒಂದು ಕಲ್ಪನೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಸಾಧ್ಯನೋ ಅಸಾಧ್ಯನೋ ಗೊತ್ತಿಲ್ಲ, ಅದಾಗ್ಬಿಡ್ಬೇಕು ನನಗೆ, ಶಾರ್ಟಿಂಗ್ ತೆಗಿಬೇಕು ಹಿಂಗೆ ಶಗಿಬೇಕು. ಸೊ ಈ ಥರ ಒಂದು ಕಲ್ಪನೆಯಲ್ಲಿ ಇದ್ಬಿಡ್ತಾರೆ. ಈ ಕಷ್ಟ ಸಾಧ್ಯ ಮಾಡೋದೇ ನಮ್ಮ ಕೆಲಸ ಪ್ರೊಡಕ್ಷನ್ ಮ್ಯಾನೇಜರ್ದು. ಆದರೆ ಕೆಲವು ಸತಿ ಏನಾಗುತ್ತೆ, ಆ ಕಷ್ಟ ಸಾಧ್ಯ ಮಾಡೋದಕ್ಕೂ ಮಾಡಿ ಎಫರ್ಟ್ ಹಾಕಿನೂ ಪ್ರಯೋಜನ ಇಲ್ಲ, ಅದು ತೆಗಿಯೋಕ್ಕಾಗಲ್ಲ ಅಂದಾಗ
ಈ ಥರದ ಒಂದು ವಾಮ ಮಾರ್ಗಗಳನ್ನ ಬಳಸ್ಕೊಂಡು ನಾವು ನಮ್ಮ ತನ ಉಳಿಸ್ಕೋಬೇಕಾಗಿದ್ದು ಒಂದು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ತಾನೆ ಯಾಮಾರ್ಸೋದು ಅಂತ ತಾವು ಹೇಳ್ತೀರಾ, ಆಗ್ಬೋದು. ಸೊ ಇದು ಒಂದು ಎಕ್ಸ್ಪೀರಿಯೆನ್ಸು, ನನ್ನ ಒಂದು ಅನುಭವ. ಈ ಥರದ ಅನುಭವಗಳು ತುಂಬ ಇದೆ. ಸೊ ಅವತ್ತು ಆಮೇಲೆ ಆ 6 ಗಂಟೆಗೆ ಪ್ಯಾಕಪ್ ಆಯಿತು. ಪ್ಯಾಕಪ್ ಆದಮೇಲೆ ಪೇಮೆಂಟ್ಗಳು ಕೊಟ್ಟೆ. ರಾಜೇಂದ್ರ ಬಾಬು ಬಂದರು, ಹೆಗಲ್ ಮೇಲೆ ಟವಲ್, ಅವ್ರಿಗೆ ವೈಟ್ ಪ್ಯಾಂಟ್, ವೈಟ್ ಇದು, ವೈಟ್ ಸ್ಟ್ರಿಪ್ಪು, ವೈಟ್ ಚಪ್ಪಲಿ, ಈ ಥರ ಶೂ ಹರ್ಕೊಂಡ್ರು. ಒಂದು ಲೊಕೇಶನ್ನು ಒಂದು ಕೇಳಿದ್ರೆ ಒಂದು ಅರೇಂಜ್ ಮಾಡ್ಕೊಡೋಕ್ಕಾಗಲ್ಲ, ನಾವು ಹೆಂಗೆ ವರ್ಕ್ ಮಾಡಬೇಕು, ಹೆಂಗೆ ತೆಗಿಬೇಕು ಶಾರ್ಟು, ಹಾಗೆ ಹೇಗೆ ಅಂತ ಸ್ವಲ್ಪ ಗುರು ಅಂದ್ರು ಅವರು. ಅಲ್ಲ ಗುರುಗಳೇ, ಆಮೇಲೆ ಪ್ಯಾಕಪ್ ಆದಾಗ ಅವ್ರ ಕೋಪ ಅಷ್ಟೇ, ಒಳ್ಳೆ ಮನುಷ್ಯ. ಕಾನಿಷ್ಕಾದಲ್ಲಿ ರೂಮು, ಅಲ್ಲಿ ಕಾನಿಷ್ಕಾಗಿ ಬಾ ಅನ್ನೋರು, ಅಲ್ಲಿ ಕೂತ್ಕೊಂಡು ಪೆಗ್ ಹಾಕ್ತಿದ್ವಿ ಜೊತೆಗೆ, ಒಬ್ಬ ಮ್ಯಾನೇಜರ್ ಜೊತೆಗೆ ಡೈರೆಕ್ಟ್ರು ಕೂತ್ಕೊಂಡು ಪೆಗ್ ಹಾಕೋರು. ಸೊ ಆಗ ಸೊ ಜೊತೆಗೆ ನಮ್ಮ ಅಬ್ಬಾಯಿನಾಡು ಮಗ ಮಧು ಇರ್ತಿದ್ದ, ಮಧುನು ನಾವು ಎಲ್ಲ ಜೊತೆಗೆ ಸೇರಿಕೊಳ್ತಿದ್ವಿ. ಪ್ಯಾಕಪ್ಪಕ್ಕ ಒಂದ್ಸತಿ ರಿಚರ್ಡ್ ಲೂಯಿಸ್ ಬರೋನು, ಯಾಕೆಂದರೆ ರಿಚರ್ಡ್ ಲೂಯಿಸು, ಮುಖ್ಯಮಂತ್ರಿ ಚಂದ್ರು, ಡಿ ಬಾಬು ಇವರೆಲ್ಲ ಕ್ಲಾಸ್ಮೇಟ್ಸು. ಸೊ ಎಲ್ಲ ಚಿಕ್ಕಬಳ್ಳಾಪುರದಿಂದ ಬಂದಂಥವ್ರು. ಸೊ ಅವರೆಲ್ಲ ಸೇರೋರು, ಒಂದು ಸಭೆ ಆಗೋದು. ಏನಿದು ಯಥಾ ಪ್ರಕಾರ ಬೆಳಗ್ಗೆ 6 ಗಂಟೆಗೆ ಸಭೆ. ಸೊ ಈ ಥರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ನಿಮಗಂತೂ ಅನಿಸುತ್ತಲ್ವಾ? ಹಾಂ, ಒಂದು ಕರಾರುವಾಕ್ಕಾಗಿ ಹೇಳಿದಂಥ ಕೆಲಸಗಳನ್ನ ಮಾಡಬೇಕು. ಮಾಡೋಕ್ಕಾಗದೇ ಇದ್ದಾಗ ಯಾರಿಗೂ ಹರ್ಟ್ ಆಗದಂಗೆ ಈ ಥರ ಪ್ಲಾನು. ಇದು ಇದು ಫ್ಯಾಕ್ಷನ್ ಆಲ್ಸೋ, ಯಾಕೆಂದರೆ ನಾನು ಪರ್ಮಿಷನ್ ತಂದುಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೆ ಅಂದ್ಕೊಳ್ಳಿ. ಲೊಕೇಶನ್ನ ಲೊಕೇಶನ್ ಶಿಫ್ಟ್ ಆಗಿದ್ರು ಇದೇ ಕೆಲಸ ಆಗೋದು. ಅವಾಗ ಪ್ರೊಡ್ಯೂಸರ್ ಇನ್ನೂ ತಲೆ ಚಚ್ಕೊಳ್ಳೋರು, ಯಾಕೆಂದರೆ ಮೀಟ್ರ್ ಸ್ಟಾರ್ಟ್ ಆಗೋದು ಬಾಟ ಸಾಯಂಕಾಲ 6 ಗಂಟೆ ಮೇಲೆ. ಟಿಫನ್ ಕೊಡಬೇಕಾಗಿತ್ತು ಎಲ್ಲರಿಗೂ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಬೇಕಾಗಿತ್ತು. 6 ಗಂಟೆಗೆ ಲೊಕೇಶನ್ ಇಲ್ಲಿ ಪ್ಯಾಕಪ್ ಮಾಡ್ಕೊಂಡು ಒಂದು ಜಾಗದಿಂದ ಒಂದು ಬೆಂಗಳೂರು ಟ್ರಾಫಿಕಲ್ಲಿ ಹೋಗೋಷ್ಟೊತ್ತಿಗೆ ಅದೊಂದು 2 ಅವರ್ಸ್ ವೇಸ್ಟ್ ಆಗ್ತಿತ್ತು. 8 ಗಂಟೆ ಮೇಲೆ ಶೂಟಿಂಗ್ ಮಾಡಿದ್ರೆ ಬಾಟ ಡಬಲ್ ಆಗ್ತಿತ್ತು ರಾತ್ರಿ 2 ಗಂಟೆವರೆಗೂ. ಸೊ ಕೆಲಸ ಆಗಲ್ಲ. ಸೊ ಸಂಜೆ ಶೂಟಿಂಗ್ ಮಾಡಬೇಕು ಅಂದರೆ ನಾನು ಅವತ್ತಿಂದನೂ ಡಿಸೈಡ್ ಮಾಡೋದು. ಆರಾಮಾಗಿ ನೈಟ್ ಶೂಟ್ ಮಾಡಬೇಕು ಅಂದರೆ ಹಾಗಲು 6 o'clock ಸ್ಟಾರ್ಟ್ ಮಾಡಿ, ರಾತ್ರಿ 2 ಗಂಟೆವರೆಗೂ ಮಾಡಿ, ನೀವು ಪ್ಯಾಕಪ್ ಮಾಡಿ, ಅದು ಡಬಲ್ ಕಾಲ್ ಶೀಟ್ ಮಾಡಬೇಕಾ, 6 to 6 ಮಾಡಿ. ಸೊ ಪ್ರೊಡ್ಯೂಸರ್ಗೆ ಹಣನೂ ಉಳಿತಾಯ ಆಗುತ್ತೆ, ಇನ್ನಿನ ದಿನ ಎಲ್ಲ ರೆಸ್ಟಲ್ಲಿ ಇರ್ತಾರೆ, ಕೆಲಸ ಆಗುತ್ತೆ. ಬೆಳಗಿಂದ ಕೆಲಸ ಮಾಡಿ ಸಾಯಂಕಾಲ 1.5 ಕಾಲ್ ಶೀಟ್ ಕೊಡೋದಿದ್ರೆ ಅದು ಶುದ್ಧ ಮುಟ್ಟಾಳ್ತಾನ ಅಂತ ನನ್ನಿದು ಲೊಕೇಶನಲ್ಲಿ. ಎಸ್ಪೆಷಲಿ 6 ಗಂಟೆವರೆಗೂ ಏನು ಕೆಲಸ ಆಗುತ್ತೋ ಅದ್ರ ಮೇಲೆ ಮುಂದೆ ಕೆಲಸನೇ ಆಗಲ್ಲ. ಲೈಟು ಒಂದು ಲೈಟ್ ತೊಗೊಂಬ, ಒಂದು ಕಟ್ರ ಶಾಟ್ ತೊಗೊಂಬ ಅಂತ ಒಬ್ಬ ಕೂಗಿ ಡೈರೆಕ್ಟರ್ ಅಥವಾ ಕ್ಯಾಮ್ರಾಮನ್ ಹೇಳಿದ್ರೆ, 1 ಸೆಕೆಂಡಲ್ಲಿ ತೊಗೊಂಬರುವಂಥ ಲೈಟ್ ಬಾಯ್ಗಳು 6 ಗಂಟೆ ಮೇಲೆ ಅದು ತರೋದಕ್ಕೆ 10 ನಿಮಿಷ ಮಾಡ್ತಾರೆ. ಸೊ ಕೆಲಸ ಆಗಲ್ಲ, ಪ್ರೊಡ್ಯೂಸರ್ ನಿರ್ಮಾಪಕನ ಹಣ ವೇಸ್ಟ್ ಆಗುತ್ತೆ. ಸೊ ಇದು ಒಂದು ನಾನು ಅವತ್ತಿನ ದಿನ ಅಭಯನಾಡು ಅವರ ಹತ್ರ ಕಲಿತಂಥ ಪಾಠ.